hold me tight. ಒಂದಿನ ಲೇಟಾಗಿ ಬಂದಿದ್ಯಾ? ಏನೇ ಮಾಡುದು, 10 ದಿನದ ಪ್ರೋಗ್ರಾಮ್ ಅಂತ ಹೇಳಿದ್ರು, ಬಂದಿರೋ ಎಲ್ಲರೂ ಜ್ವಲ್ ಪಾರ್ಟಿನೇ. ಹೌದು, ಲಾಸ್ಟ್ ವೀಕ್ ಭಾಸ್ಕರ್ ಫೋನ್ ಮಾಡಿದ್ರು. ಯಾವುದಾದ್ರೂ ಪ್ರೋಗ್ರಾಮ್ ಫಿಕ್ಸ್ ಮಾಡಿದಾರಾ ಹೇಗೆ? ಪಪ್ಪಿ, ಒಂದು ಬ್ಯಾಡ್ ನ್ಯೂಸ್. ಬಂದ ಕೂಡಲೇ ಹೇಳೋಣ ಅನ್ಕೊಂಡೆ. ನಮಗೆ ಬ್ರೋಕರಾಗಿ ಕೆಲಸ ಮಾಡ್ತಿದ್ದ ಭಾಸ್ಕರ್ ಹೋದ್ವಾರ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಏನೇ ಹೇಳ್ತಾ ಇದ್ಯಾ? ತುಂಬಾ ಒಳ್ಳೆ ಮನುಷ್ಯ ಅವರು. ಪಾಪ ಕಣೆ, ಯಾಕೆ ನನಗೆ ಮೊದಲೇ ಹೇಳಲಿಲ್ಲ? ಯಾರು ಫೋನ್ ಮಾಡಿಲ್ಲ? 100 ಸಲಕ್ಕಿಂತ ಜಾಸ್ತಿ ಫೋನ್ ಮಾಡಿದ್ದೀನಿ, ಬರೀ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಸರಿ ಬಾ, ಅವ್ರ ಮನೆಗೆ ಹೋಗ್ಬಿಟ್ಟು ಸಮಾಧಾನ ಹೇಳ್ಬಿಟ್ಟು ಬರೋಣ. ನಾನು ಹೋದ್ವಾರನೇ ಹೋಗಿ ನೋಡ್ಕೊಂಬಂದೆ, ನೀನು ಹೋಗಿ ನೋಡ್ಕೊಂಬಾರೆ. ವಿಚಾರ ಗೊತ್ತಾಗಿ ತುಂಬಾ ಬೇಜಾರಾಯ್ತು. ದೇವ್ರಿಗೆ ಒಂದೊಂದ್ಸತಿ ಕರುಣನೇ ಇರಲ್ಲ. ಇನ್ನು ನಾನು ಹೇಗೆ ಬದುಕ್ತೀನೋ ಗೊತ್ತಿಲ್ಲ ಅಮ್ಮ. ಇವಳನ್ನು ಹೇಗೆ ಬೆಳೆಸಿ ಸಾಕ್ತೀನೋ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ನೀವೇನು ಯೋಚನೆ ಮಾಡಬೇಡಿ ಅಕ್ಕ, ನನ್ನ ಕೈಲಾಗಿದ್ದ ಸಹಾಯನ ನಾನು ಆಗಾಗ ಮಾಡ್ತಿರ್ತೀನಿ. ವಸಂತಿ, ನಿನ್ನ ಎಲ್ಲ ಸಮಸ್ಯೆನೂ ಮರೆತು ಚೆನ್ನಾಗಿ ಓದಬೇಕು, ಅದೇ ನಿನ್ನ ಕುಟುಂಬಕ್ಕೆ ಆಸರೆ ಆಗೋದು. ನಿಮ್ಗೇನೇ ಸಹಾಯ ಬೇಕಿದ್ರು ಫೋನ್ ಮಾಡಿ, ನಾನು ನೋಡ್ಕೋತೀನಿ. ಸರಿಮ್ಮ, ಬೇಡಮ್ಮ. ತಗೊಳ್ಳಿ ಅಕ್ಕ, ಪರವಾಗಿಲ್ಲ, ಬೇಡ ಪಪ್ಪೆ. ಸರಿನಾ, ನೋಡ್ಕೋ, ಬರ್ತೀನಕ್ಕ. ಏನ್ ಪಪ್ಪಿ, ಎಲ್ಗೋ ರೆಡಿ ಆಗ್ತಾ ಇದೀಯಾ? ನಿನ್ಗೆ ಆಡಿ ಆಫರ್ ಇದೆ. ಏನಯ್ಯ, ಯಾರಾದ್ರೂ ಹೊಸ ಪಾರ್ಟಿ ಸಿಕ್ಕ್ರಾ ಹೇಗೆ? ಇಲ್ಲ, ನಮ್ಮ ಮದನ್ ಲಾಲ್ ಸೇಟ್ ಇದಾನಲ್ಲ, ನೀನೇ ಬೇಕು ಅಂತ ರೆಡಿ ಆಗವ್ನೆ. 2 ಲಕ್ಷ ಆದ್ರೂ ಪರವಾಗಿಲ್ವಂತೆ. ಅಯ್ಯಯ್ಯೋ, ಮದನ್ ಲಾಲ್ ಸೇಟಾ? ನನ್ನನ್ ಬಿಟ್ಬಿಡ್ರಪ್ಪ, ಅವನೊಂದ್ ದೊಡ್ಡ ಟಾರ್ಚರ್ ಪಾರ್ಟಿ. ಹೇಗ್ ಬಿಡಕ್ಕಾಗತ್ತೆ ಪಪ್ಪಿ, ನಿನ್ಗೂ ಒಳ್ಳೆ ದುಡ್ಡು ಸಿಗುತ್ತೆ, ನನ್ಗೂ ಅಷ್ಟೇ ಒಳ್ಳೆ ಕಮಿಷನ್ ಸಿಗುತ್ತೆ. ಅದಕ್ಕೋಸ್ಕರ ನನ್ನ ಆ ಸೇಟು ಬಲಿ ಕೊಡಕ್ ನೋಡ್ತಾ ಇದ್ಯಾ? ಏನ್ ಪಪ್ಪಿ ಹೀಗ್ ಹೇಳ್ತೀಯಾ? ಆ ಸೇಟು ನಿನ್ಗೋಸ್ಕರ 2 ಲಕ್ಷ ಕೊಡಕ್ಕೂ ರೆಡಿ ಆಗವ್ನೆ. ಲೋ, ನಿನಗವನ್ ಬಗ್ಗೆ ಗೊತ್ತಿಲ್ಲ. ಕಣ್ ಕಂಡಲ್ಲೆಲ್ಲ ಕಚ್ತಾನೆ, ಎಲ್ಲೆಲ್ಲೋ ಹೊಡಿತಾನೆ, ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ಒದ್ದಾಡ್ತಾನೆ. ಒಟ್ನಲ್ಲಿ ಅವನೊಬ್ಬ ಸೈಕೋ ಕಣಯ್ಯ, ಒಂದ್ ದೊಡ್ಡ ಸೈಕೋ. ನನ್ಗೋಸ್ಕರ ಒಂದೇ ಒಂದಿನ ಅಡ್ಜಸ್ಟ್ ಮಾಡ್ಕೋ ಪಪ್ಪಿ. ನೀನೊಂದ್ ಕೆಲ್ಸ ಮಾಡು, ಆ ರೇಖಾ, ಮಂಜು, ದೀಪಾ ಅವರೆಲ್ಲ ಯಾರನ್ನಾದ್ರೂ ಕರ್ಕೊಂಡು ಹೋಗು, ಬೇಕಾದ್ರೆ ಇಬ್ರನ್ನು ಕರ್ಕೊಂಡು ಹೋಗು. ಪಪ್ಪಿ, ಇವೆಲ್ಲ ನಾನು ಟ್ರೈ ಮಾಡದೇ ಇರ್ತೀನ. ಆಂಧ್ರ, ತಮಿಳ್ನಾಡು, ಕೇರಳ ಅಷ್ಟೇ ಯಾಕೆ, ಬಾಂಬೆ ಪಾರ್ಟಿವರೆಗೂ ಸೆಟ್ ಮಾಡಾಯ್ತು. ಅವ್ನ್ ಪಪ್ಪಿ ಪಪ್ಪಿ ಅಂತ ನಿನ್ ಪುರಾಣನೇ ಹಾಡ್ತಿರ್ತಾನೆ. ಅವ್ರು ಯಾಕೆ ಹಾಡ್ತಾರೆ ಅಂತ ನನಗ್ ಗೊತ್ತು, ನಿನಗ್ ಗೊತ್ತಿಲ್ಲ ಅಷ್ಟೇ. ಸರಿಯಾಗಿ 2 ಲಕ್ಷ ಬೇರೆ ಯಾರು ಕೊಡ್ತಾರೆ?
ಬರೋರೆಲ್ಲ 10,000 ಕೊಡೋದಕ್ಕೆ ಅರ್ಧ ಗಂಟೆ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಅವ್ರ ಹತ್ರ ಎಲ್ಲ ಹೋರಾಡೋಷ್ಟ್ರಲ್ಲಿ ನನ್ ಪ್ರಾಣನೇ ಹೋಗಿರತ್ತೆ ಪಪ್ಪಿ. ಬಂಗಾರ, ನಿನಗ್ ಅರ್ಥ ಆಗ್ತಾ ಇಲ್ಲ. ಅವನ ಹತ್ರ ಹೋದ್ರೆ ಹಾಸ್ಪಿಟಲ್ ಖರ್ಚಿಗೆ ಅರ್ಧ ಹೋಗ್ಬಿಡತ್ತೆ. ಅಷ್ಟ್ ಮಾತ್ರ ಅಲ್ಲ, ಮೈಯಲ್ಲಿರೋ ಗಾಯ ಎಲ್ಲ ಆರೋದಕ್ಕೆ 6 ತಿಂಗಳು ಆಗ್ಬಿಡತ್ತೆ. ನಾನು ಮನುಷ್ಯ ಜೊತೆಗ್ ಮಲ್ಕೋತೀನಿ, ಆ ಸೇಟು ಜೊತೆಗಾಗಲ್ಲ. ಯಾಕಂದ್ರೆ ಅವನೊಂದು ಮೃಗ. ಆ ಸೇಟು ಹತ್ರ ಹೋಗಿ ಬೇರೆ ಅನ್ನಾದ್ರೂ ನೋಡ್ಕೊಳಕ್ ಹೇಳು, ಹೋಗು. ಹೇಳೋಷ್ಟು ಹೇಳಿದೀನಿ, ಇದ್ರ ಮೇಲೆ ನಾನು ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಸರಿ, ನನಗೆ ನನ್ನ ಪಪ್ಪಿನೇ ಮುಖ್ಯ. ಆಯಿತು, ನಾನಿನ್ನು ಬರ್ತೀನಿ. ಸರಿ, ನಿನ್ನ ಮನಸ್ಸೇನಾದರೂ ಬದಲಾಯಿಸಿದ್ರೆ ನನ್ನ ಕರಿ, ಓಕೆನಾ? ಕನ್ಸತ್ರಲ್ವಾ ಹೇಳೋದು. ಬಂದ್ಬಿಟ್ಟ. ಇಲ್ಲಿ ನೋಡ್ ಸೇಟು, ಹೊಸ ಹೊಸ ಹುಡುಗಿರು ಹೇಗಿದ್ದಾರೆ ನೋಡು. ಕೇರಳ, ತಮಿಳ್ನಾಡು, ಆಂಧ್ರ, ನಿನಗೋಸ್ಕರ ಎಲ್ಲೆಲ್ಲಿಂದ ಹಕ್ಕಿಗಳನ್ನ ತಂದಿದ್ದೀನಿ ನೋಡು. ಅರೇ ಭಗವಾನ್, ನಂಗಿದ್ಯಾವುದು ಬೇಡಪ್ಪ. ನೀನು ಇನ್ನೆಷ್ಟೇ ಹಕ್ಕಿಗಳು ತೋರಿಸಿದ್ರು, ನನಗಿದ್ಯಾವುದು ಬೇಡಪ್ಪ. ನನ್ನ ಬಂಗಾರದ ಗಿಳಿ ಎಲ್ಲಯ್ಯ, ನನ್ನ ಗೋಲ್ಡ್ ಗಿಳಿ ಎಲ್ಲಯ್ಯ, ನಾನು ಅವಳೇ ಬೇಕು ಅಂತ ಹೇಳಿದೆ ತಾನೆ. ಹೇಳಿದ್ರು ಇದ್ಯಾವ್ದ್ಯಾವ್ದು ತಂದಿದ್ಯಾ? ಇದನ್ನು ತಗೊಂಡೋಗಿ ಬೇರೆ ಯಾರಿಗಾದ್ರೂ ತೋರಿಸು. ನನ್ನ ಮುದ್ದು ಬಂಗಾರ ಪಪ್ಪಿನ ತೋರ್ಸಯ್ಯ, ಪಪ್ಪಿನ ತೋರ್ಸಯ್ಯ. ಪಪ್ಪಿಗೋಸ್ಕರ ನಾನು ಹೆಂಗೆಲ್ಲ ತಯಾರಾಗಿದ್ದೀನಿ ಗೊತ್ತಾ? ನೀನ್ ನೋಡಿದ್ರೆ ಯಾವ್ದೋ ಬುಲ್ಬುಲ್ ತೋರಿಸ್ತೀಯಾ. ಸೇಟು, ನಾನು ಇನ್ನೇನಯ್ಯ ಮಾಡುವಂತೀಯ? ಅವಳ ಹತ್ರ ಅಂತದ್ದೇನಯ್ಯ ಸ್ಪೆಷಲ್ ಆಗಿ ನೋಡಿದ್ಯಾ ನೀನು? ಏನಂದೆ, ಅವಳ ಹತ್ರ ಏನ್ ಸ್ಪೆಷಲ್ ಇದೆಯಾ? ಅರೆ ಬಿಸ್ಕೋತ್, ಅವಳ ಹತ್ರ ಇಲ್ದಲೇ ಇರೋದ್ ಏನು ಇಲ್ಲ ಕಣಯ್ಯ. ಹೇಳ್ತಿದ್ದೀನಿ ಕೇಳು. ಆಪಲ್ ಬೇಕಾ? ಕೆನ್ನೆಲ್ಲಿದೆ. ಸ್ಟ್ರಾಬೆರಿ ಬೇಕಾ? ಲಿಪ್ಸ್ ಅಲ್ಲಿದೆ. ಎಳ್ನೀರ್ ಬೇಕಾ? ಅವಳ ದೇಹ ತುಂಬಾ ಇದೆಯಯ್ಯ. ಆ ಎಳ್ನೀರ್ನ ಕೊಚ್ಚಿ ಕುಡಿತಾ ಇದ್ರೆ ನನ್ನೇ ನಾನು ಬರ್ತೋಗ್ತೀನಿ ಅನ್ಸತ್ ಕಣಯ್ಯ. ಹಾಗೆ ಕೆಳಗ್ ಬಾ. ಪ್ರೇಮದ ಕೋಟೆ ಕಣಯ್ಯ, ಸುಮ್ಮನೆ ಹಾಗೆ ಸುತ್ತಿದ್ರೆ ಕೋಟೆ ಸುತ್ತ ರೋಜಾ ಗಿಡ ತೋಟ ಕಣಯ್ಯ. ವಾಸನೆ ಅಂತೂ ಗಂಬಂತ ಬರ್ತಿರತ್ತೆ ಅಯ್ಯ. ಅದ್ರ ಕೆಳಗೆ ಬಾಳೆ ಕಂದಿನಂತಿರೋ ಎರಡು ತೊಡೆಗಳು, ಅದನ್ನ ಹಾಗೆ ಕಚ್ಚಿ ರುಚಿ ನೋಡ್ಬೇಕು ಅನ್ಸತ್ ಕಣಯ್ಯ. ಒಟ್ಟಿನಲ್ಲಿ ಅವಳೊಬ್ಳು ರತಿ, ಈ ಮನ್ಮಥನ್ಗೋಸ್ಕರ ಇರೋ ರತಿ. ಏನು, ನೀನ್ ಮನ್ಮಥನ ಇಲ್ವಾ? ಮತ್ತೆ ನನ್ನ ಹೆಸರಲ್ಲೇ ಮದನ್ ಇಲ್ವಾ? ಗೊತ್ತಿಲ್ವಾ ನಿನಗೆ ಮನ್ಮಥ ಅಂದ್ರೆ ಯಾರು? ನಾನೇ ಮದನ್ ಲಾಲ್. ನನ್ನ ಹೆಸರಲ್ಲೇ ಮನ್ಮಥ ಇದೆಯಲ್ಲ. ಸೇಟು, ಸರಿ ಸರಿ ಸರಿ, ಆಯ್ತು ಬಿಡು. ಅದೆಂಗ್ ಬಿಟ್ಬಿಡಕ್ಕಾಗತ್ತೆ? ನಾನಿನ್ನು ಹೇಳ್ತಾನೇ ಇರ್ಬೇಕು, ನೀನ್ ಕೇಳ್ತಾನೆ ಇರ್ಬೇಕು. ಅವಳು ನೋಡ್ಬಿಟ್ಟು ಕಣ್ಣನ್ ಯಾವ ಕಡೆ ತಿರುಗಿಸ್ ನೋಡಿದ್ರು ಅವಳೇ ಕಾಣ್ತಾಳೆ ಕಣಯ್ಯ. ನಿನ್ ದೊಡ್ಡ ಸೈಕೋ ಕಣಯ್ಯ, ನಿನ್ ಸಿಗರೇಟ್ ಅಲ್ಲಿ ಸುಟ್ಟಿ ಅವಳು ಹೇಳೋದನ್ನ ನೋಡಿ ಖುಷಿ ಪಡ್ತಿ ಅಂತಲಯ್ಯ, ಆಮೇಲೆ ರಕ್ತ ಬರೋ ತರ ಕೆರಿತೀಯ, ಆಮೇಲೆ ಕಂಡ್ ಕಂಡ್ ಕಡೆ ಕಚ್ತಿ ಅಂತಲಯ್ಯ. ಅದೆಲ್ಲ ಬಿಡು, ಏನೋ ವಿರೋಧಿಗಳ ಜೊತೆ ಜಗಳ ಮಾಡೋ ತರ ಹಿಡ್ದು ಹಿಡ್ದು ಎಳಿತಿ ಅಂತಲ್ಲ. ಇದೆಲ್ಲ ಮಾಡ್ಬಿಟ್ ನೀನು ನನಗ್ ಸ್ಟಾರ್ಟ್ ಮಾಡು, ನನಗ್ ಸ್ಟಾರ್ಟ್ ಮಾಡು ಅಂತ ಕೇಳ್ತಿ ಅಂತಲಯ್ಯ. ಯೋ ಸೇಟು, ಕರ್ಸದ್ಮೇಲೆ ಆ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ಬೇಕು. ಅದನ್ ಬಿಟ್ಟು ಬೇರೆ ಎಲ್ಲ ಮಾಡ್ತೀಯ ಅಂತ ಅವಳು ಮಕ್ಕೂಗಿತಾಳಯ್ಯ ನಿನ್ಗೆ. ಹಾಗೆ ಹೇಳ್ತಾಳ, ಈಗ ಅವಳಿಗೆ ಬರಕ್ ಹೇಳು. ಇಂಜಿನ್ ಅಲ್ಲಿ ಆಯಿಲ್ ಚೇಂಜ್ ಮಾಡಿ ಎಲ್ಲ ಪಾರ್ಟ್ಸು ಶುದ್ಧವಾಗಿ ನೀಟಾಗಿ ಟಕ 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 ವರ್ಕ್ ಆಗ್ತಿದೆ. ಅಷ್ಟೊಂದು ಕಾಸ್ಟ್ ಮಾತ್ರ ಅಮೇರಿಕ ಮೇಡ್ ಕಣಯ್ಯ. ಅಷ್ಟೊಂದು ತಗೊಂಡು ಸುಮ್ಮನೆ ಅಲರ್ಟ್ ಆಗಿರ್ತೀನಿ ನೋಡು. ಸ್ಟಾರ್ಟ್ ಆಗುತ್ತೆ ಹೇಳಯ್ಯ. ಯೋ, ನೀನ್ ಬಿಡಂಗ್ ಕಾಣ್ತಿಲ್ಲ. ಸರಿ, ನಾನು ಅವಳ ಹತ್ರ ಹೋಗಿ ಮಾತಾಡ್ತೀನಿ, ಏನ್ ಹೇಳ್ತಾಳೋ ಆಮೇಲೆ ಬಂದು ಹೇಳ್ತೀನಿ. ಏನ್ ಪಪ್ಪಿ? ಬಾರೋ ಮಾಮ. ಭಾಸ್ಕರ್ ಮಾಮನಷ್ಟು ನಿನ್ ಹತ್ರ ಸ್ಪೀಡ್ ಇಲ್ವಲ್ಲ. ನೀನು 10 ದಿನದಿಂದ ಕಸ್ಟಮರ್ ಹುಡುಕ್ತಾ ಇದ್ಯಾ, ಒಂದು ಸೆಟ್ ಆಗ್ಲಿಲ್ಲ. ಎಲ್ಲಾನು ಹಳೆ ಪೀಸೆ ಉಳಿದಿದೆ. ಕೂತ್ಕೋ. ನನ್ನ ಏನ್ ಮಾಡು ಅಂತೀಯ? ನೀನು ಹೊಸಬ್ರೆ ಬೇಕು ಅಂತೀಯ, ನನ್ನನ್ ಕೇಳೋರು 18 ವರ್ಷದವರೇ ಬೇಕು ಅಂತ ಹೇಳ್ತಾರೆ. ಒಂದ್ ಕೆಲ್ಸ ಮಾಡು, 8ರಲ್ಲೊಂದು 10ರಲ್ಲೊಂದು ಕರೆಕ್ಟ್ ಆಗತ್ತಲ್ವ ಮ್ಯಾಚು? ಹೆಂಗೆ ಪಪ್ಪಿ, ಒಂದ್ ನಿಮಿಷ. ದೊಡ್ಡ ಗಿರಾಕಿ. ಓ, ಹಲೋ ಹೇಳಿ ಸರ್. ಸರ್, ನೀವು ಹೇಳಿದ ತರನೇ 16 ವರ್ಷದ ಹುಡುಗಿ, ಚೆನ್ನಾಗಿರುವಂತ ಒಂದೊಳ್ಳೆ ಫಿಗರ್ ಇದೆ ಸರ್, ಆದ್ರೆ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಪರವಾಗಿಲ್ವಾ? ಹ್ಮ್.
ಸರಿ ಸರ್. ಇಲ್ಲ, ಇವಾಗ್ಲೇ ಇವಾಗ್ಲೇ ಮಾಡ್ತೀನಿ ಸರ್. ಅದ್ಯಾವ ಹುಡುಗಿನೋ 14ನೇ ವಯಸ್ಸಿಗೆ 10 ಜನ ಇಟ್ಕೋತಾ ಇರೋದು? ಅವಳು ನಿನಗೆ ಗೊತ್ತಿರೋ ಹುಡುಗಿನೇ. ಹಾ, ಯಾರು? ಮೊನ್ನೆ ತೀರೋದ್ರಲ್ಲ ಭಾಸ್ಕರಣ್ಣ, ಅವ್ರ ಮಗಳೇನೆ. ಒಪ್ಸಿದ್ದೀನಿ ಗೊತ್ತಾ? ಅಯ್ಯೋ ಪಾಪಿ, ಏನಂದೆ? ಅಪ್ಪ ಬದುಕಕ್ಕೋಸ್ಕರ ತಪ್ಪದಾರಿ ಹಿಡ್ದ, ಅದಕ್ಕೋಸ್ಕರ ಮಗಳು ಅದೇ ದಾರಿಲಿ ಬದುಕ್ಬೇಕಾ? ಇದೇನ್ ಪರಂಪರೆ ಕೆಲ್ಸನ? ಮರ್ಯಾದೆಯಿಂದ ಹೊರಟೋಗು. ಇನ್ಮೇಲೆ ಆ ಹುಡುಗಿ ಸುದ್ದಿಗೆ ಏನಾದ್ರು ಬಂದ್ರೆ ನೀನು ನಾನು ಸುಮ್ಮನೆ ಬಿಡಲ್ಲ. ಹೋಗು ಹೋಗು. ಅಕ್ಕ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಹೇಗೆ? ಏನಮ್ಮ, ವಸಂತಿನೂ ಈ ಕೆಲ್ಸಕ್ಕೆ ಒಪ್ಪಿಸ್ಬಿಟ್ರ? ಚಿಕ್ಕ ಹುಡುಗಿ ಸೆರೆಗೆ ಇಳಿಯಕ್ ನಿಮ್ಗೆ ಹೇಗಕ್ಕ ಮನ್ಸ್ ಬರುತ್ತೆ? ಇವಳನ್ನ ಹಾಳ್ ಬಾವಿಗೆ ತಳ್ಳಕ್ ನೋಡ್ತಾ ಇದ್ದೀರಲ್ಲ, ನ್ಯಾಯನ? ಪಾಪ ಪುಣ್ಯ ಅಂತ ನೋಡಿದ್ರೆ ಹೇಗ್ ಬದುಕೋದು ಪಪ್ಪಿ? ನಾನು ಗೌರವದಿಂದ ಬದುಕೋಕೆ ಆಸೆ ಪಟ್ಟೆ, ಆದ್ರೆ ಎಲ್ಲಿ ಹೋದ್ರು ಅವರಪ್ಪ ಮಾಡಿದ ಪಾಪನೇ ಕಣ್ ಮುಂದೆ ಬಂದಿಲ್ಲಂತೆ. ನಾನು ಏನ್ ಮಾಡ್ಲಿ, ಎಷ್ಟು ದಿನ ಅಂತ ಹಸ್ಕೊಂಡಿರ್ಲಿ? ತಗೊಳ್ಳಿ. ಬೇಡ ಪಪ್ಪಿ, ಸದ್ಯದ ಖರ್ಚಿಗೆ ಇದನ್ನ ಇಟ್ಕೊಳ್ಳಿ. ಇದಾದ್ಮೇಲೆ ತಿಂಗಳು ತಿಂಗಳು ನಿಮ್ಗೆ ದುಡ್ಡು ಕಳಿಸ್ತೀನಿ, ನಿಮ್ ಮಗಳನ್ನ ನಾನ್ ಓದಿಸ್ತೀನಿ. ತಗೊಳ್ಳಿ. ನಿಮ್ ಕುಟುಂಬ ಗೌರವದಿಂದ ಬಾಳೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಕೈ ಮುಗಿದ್ ಬೇಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಪಪ್ಪಿ. ನಿಮ್ಗೋಸ್ಕರ ನಾನು ಇವತ್ತಿಂದ ಇನ್ನೂ ಇಬ್ರು ಜೊತೆಗೆ ಬೇಕಾದ್ರೂ ಮಲ್ಕೋತೀನಿ. ನೋಡ್ಕೋ. ಅವಾಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಿಲ್ವಲ್ಲ. ಕೂತ್ಕೋ. ಆ ಭಾಸ್ಕರ್ ಮಗಳ ವಿಷಯದಿಂದ ನನ್ ಮೇಲೆ ಕೋಪ ಇದೆ ಅನ್ಸುತ್ತೆ. ಯೋ, ಆಗಿದ್ದಾಗೋಯ್ತು, ಇವಾಗ ಆಗ್ಬೇಕಾಗಿರೋದನ್ನ ನೋಡು. ಇಲ್ಲ ಪಪ್ಪಿ, ನಾನೇನು ಅವ್ರನ್ನ ಕೇಳಲಿಲ್ಲ. ಭಾಸ್ಕರ್ ಹೆಂಡ್ತಿನೇ ತುಂಬಾ ಕಷ್ಟ ಇದೆ, ಯಾವ್ದಾದ್ರು ದಾರಿ ತೋರಿಸು ಅಂತ ಕೇಳ್ಕೊಂಡ್ರು, ಅದಕ್ಕೆ ಏರ್ಪಾಟು ಮಾಡಿದೆ. ಯೋ, ಅದನ್ನ ಬಿಡು ಇವಾಗ. ಸರಿ, ಏನ್ ವಿಷಯ ಅಂತ ಹೇಳು. ಕಾರಣ ಇದೆ. ಆ ಮದನ್ ಲಾಲ್ ಸೇಟ್ ಇದಾನಾ? ಅವನ್ಗೇನು, ಗುಂಡ್ಕಲ್ ಇದ್ದಂಗ ಅವನೇ. ಇನ್ನು ನನ್ನ ಕೇಳ್ತಾ ಇದ್ದಾನ? ಕೇಳ್ತಾನ, ರಚ್ಚೆ ಹಿಡಿತಾನೆ. ದಿನಕ್ಕೆ 10 ಸಲ ಕಾಲ್ ಮಾಡಿ ಪಪ್ಪಿ ಪಪ್ಪಿ ಅಂತ ನಿನ್ ಪುರಾಣನೇ ಹೇಳ್ತಿರ್ತಾನೆ. ಅವನ್ ಟಾರ್ಚರ್ ತಡೆಯಕ್ಕಾಗಲ್ಲ ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿಟ್ರೆ ನನ್ ಫೋನ್ ಕನೆಕ್ಟ್ ಆಗ್ಲಿಲ್ಲ ಅಂತ ಅವ್ನ್ ಬೇರೆ ಬೇರೆ ಲೈನ್ ಇಂದ ಎಲ್ಲ ಟ್ರೈ ಮಾಡ್ತಿರ್ತಾನೆ. ಪಪ್ಪಿ ಪಪ್ಪಿ ಅಂತ ಜಪ ಮಾಡ್ತಾನೆ ಪಪ್ಪಿ. ಅಂಥದ್ದೇನಯ್ಯ ಅವನಿಗೆ ಮೋಹ ನನ್ ಮೇಲೆ? ಮೋಹ ಅಲ್ಲ ಪಪ್ಪಿ, ಹುಚ್ಚು. ನಿನ್ನ ನೋಡಿದ್ರೆ ಹುಚ್ಚು ಹಿಡ್ದೊಂಥರ ಆಡ್ತಿರ್ತಾನೆ. ಸರಿ, ನಾನು ಒಪ್ಕೊಂಡ್ರೆ ಒಂದ್ 10 ಲಕ್ಷ ಕೊಡ್ತಾನ? ನನ್ನ ಹತ್ರ ಒಂದ್ 5 ಕೊಡ್ತೀನಿ ಅಂತ ಹೇಳಿದ್ದ. ಬೇಕಿದ್ರೆ ಕೇಳಿ ನೋಡ್ತೀನಿ, 10ರವರೆಗೂ ಬರ್ತಾನ ಅಂತ. 10 ಲಕ್ಷಕ್ಕೆ ರೆಡಿ ಮಾಡಿದ್ರೆ ನಾನು ಅವನ ಹತ್ರ ಒಂದಿನ ಇರ್ತೀನಿ. ಸಂತೋಷ ಆಯ್ತು ಪಪ್ಪಿ. ಹೌದು, ನಿನ್ಗೆ ಅಷ್ಟೊಂದು ದುಡ್ಡು ಬೇಕು? ನನಗಲ್ಲ ಕಣೋ, ಒಂದು ಪಾಪದ ಕುಟುಂಬನ ನಿನ್ನಂತ ಮೃಗಗಳಿಂದ ಕಾಪಾಡ್ಬೇಕು, ಅದಕ್ಕೋಸ್ಕರ ಬೇಗ ಆ ಸೇಟು ಹತ್ರ ಮಾತಾಡಿ. ನೀನ್ ತಾನೇ ಆ ಭಾಸ್ಕರ್ ಮಗಳನ್ನ ವ್ಯಭಿಚಾರಕ್ಕೆ ತಳ್ಳಕ್ ನೋಡಿದ್ದು? ಯಾಕೆ ಅಂತ ನಾನು ಹೇಳದ್ನಲ್ಲ ಪಪ್ಪಿ. ನಿಂತರ ವಕ್ರ ಬುದ್ಧಿ ಇರೋರ್ ಹತ್ರ ಇಂದ ಕಾಪಾಡಿ ಗೌರವದಿಂದ ಅವ್ರ ಬದುಕೋ ಹಾಗೆ ಮಾಡ್ಬೇಕು, ಅದಕ್ಕೆ ನನಗೆ ತುಂಬಾ ದುಡ್ಡು ಬೇಕು. ಈ ವಿಷಯದಲ್ಲಿ ನಾನು ಏನ್ ಮಾಡಕ್ ಬೇಕಾದ್ರೂ ತಯಾರಿದ್ದೀನಿ. ಸರಿ ಪಪ್ಪಿ, ಇವತ್ತೇ ಸೇಟು ಹತ್ರ ಮಾತಾಡ್ತೀನಿ. ಮಾತಾಡೋದಲ್ಲ, ಒಪ್ಪಿಸ್ಬೇಕು. ಪಪ್ಪಿ, ನಿನ್ಗಿರೋ ಒಳ್ಳೆ ಮನ್ಸ್ಗೆ ನೀನ್ ತುಂಬಾ ಚೆನ್ನಾಗಿರ್ತೀಯ. ನಾನು ಬರ್ಲಾ? ಬರುವಾಗ 10 ಲಕ್ಷ ಇಟ್ಕೊಂಡ್ ಬರ್ಬೇಕು. ಪಪ್ಪಿ, ಈಗ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನೀನ್ ದುಡ್ಡು ತಗೊಂಡು ಅವನ ಹತ್ರ ಹೋಗ್ಲಿಲ್ಲ ಅಂದ್ರೆ? ಯೋ, ಯಾವತ್ತಯ್ಯ ನನ್ ಮಾತು ತಪ್ಪಿದೀನಿ? ಮರ್ಯಾದೆಯಿಂದ ಮಾತಾಡು. ಕೋಪ ಮಾಡ್ಕೋಬೇಡ ಪಪ್ಪಿ, ನಾನ್ ಕೇಳಲ್ಲ, ಆ ಸೇಟು ಕೇಳ್ತೇನೆ ಅಂತ ಕೇಳಿದ್ದಷ್ಟೇ. ಆ ತರ ಸಂದೇಹ ಪಡೋದಾದ್ರೆ ನನಗ್ ಬೇಡ, ಬೇರೆ ಯಾರನ್ನಾದ್ರೂ ನೋಡು. ಅಯ್ಯಯ್ಯೋ, ಅದೆಲ್ಲ ಬೇಡ ಪಪ್ಪಿ. ಅವ್ನ್ ಖಂಡಿತ ಕಾಸ್ನ ತಗೊಂಡ್ ನಿನ್ ಕಾಲ್ ಹತ್ರ ಇಟ್ ಬೇಡ್ಕೋತಾನೆ. ಸರಿ ಹೋಗು, ಸೇಟುನ್ ಬರಕ್ ಹೇಳು. ಮೆಹಬೂಬಾ ಮೆಹಬೂಬಾ. ಪಪ್ಪಿ ಪಪ್ಪಿ, ಓ ಕಮಾನ್ ಬೇಬಿ, ವಾಟ್ ಎ ಬ್ಯೂಟಿಯಾ. ಕೈ ಕೊಡು. ಕೈ ಬಿಡಯ್ಯ. ಇರಮ್ಮ, ಬಿಸಿ ಮಾಡ್ಕೋತೀನಿ. ಇರ ಇರ ಇರ. ಯೋ ಮಲ್ಕೊಳ್ಳಿರಮ್ಮ, ನಿಂತ್ಕೊಂಡೇನಾ? ಈ ಬಾಡಿ ಚಾರ್ಜ್ ಮಾಡ್ಕೋಬೇಕಲ್ವಾ? ಫಸ್ಟ್ ಒಂದು ಕಿಸ್.
ಏನ್ ಪಾಪಿ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೊಂದು ಕಿರಿಕಿರಿ ಮಾಡ್ತಿದ್ಯಾ? ಇದು ತುಂಬಾ ಅನ್ಯಾಯ. ಮುಟ್ಕೊಡೋದಕ್ಕೆ ನಿನ್ ಹೈಟ್ ಸಾಕಾಗತ್ತ ನೋಡು. ಆಗದೆ ಏನು ನಿನ್ ಕೂಡ್ಸ್ಬಿಟ್ ಕೊಡ್ತೀನಿ. ಕೊಡ್ತೀಯ ಕೊಡ್ತೀಯ. ಈಗ ನೋಡ ಮಸ್ಕಾರ. ಯೋ ಹೋಗ್ಲಿ ಪಾಪ ಅಂತ ಬಂದೆ ನಿನ್ ಹತ್ರ. ಮರ್ಯಾದೆಯಿಂದ ನಡ್ಕೊ. ಇರಮ್ಮ ಇರು ಇರು, ಬಾಡಿ ಈಗ ಚಾರ್ಜ್ ಆಗ್ತಾ ಇದೆ. ಬೇಗ ಬೇಗ ಮುಗಿಸು. ಇರಮ್ಮ ಇರಮ್ಮ, ನಾವು ಸ್ವಲ್ಪ ಹೀಗೆ ಕಾಮದಾಟ ಆಡಿದ್ರೇನೆ ಸ್ವರ್ಗ ಸುಖ ಸಿಗೋದು. ಇರು 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 ಇರಮ್ಮ. ಎಂತ ಸುಖ. ಅಯ್ಯೋ ಎದ್ದೆ ಮೇಲೆ. ಇರಮ್ಮ ಇರಮ್ಮ, ಬರೀ ಇದ್ದೆ ನಾನೇ ಎಲ್ಲ ಮಾಡ್ತೀನಿ. ಸುಮ್ಮನೆ ತರ ನಡ್ಕೊ, ಮೃಗ ತರ ನಡ್ಕೊ ಬೇಡ. ಬಿಡು ಬಿಡು ಭಗವಾನ್ ಬಿಡು ಅಂತ ಹೇಳ್ತಾ ಇದೀನಲ್ವಾ. ಬಿಡು ನೋಡಮ್ಮ, ನಿಂಗ ಆಗ್ಲೇ 10 ಲಕ್ಷ ಕೊಟ್ಟಿದ್ದೀನಿ, ಇನ್ನು ಬಿಡು. ಎದ್ದೇಳು ಮೊದ್ಲು. ಮಲ್ಕೊಳ್ಳಮ್ಮ, ನೀನ್ ಸೈಲೆಂಟ್ ಆಗಿ ಮಲ್ಕೊಳ್ಳಮ್ಮ. ಯಾಕಮ್ಮ ಈ ವಯಸ್ಸಲ್ಲಿ ನಂಗೆ ಮೂಡ್ ಔಟ್ ಮಾಡ್ತೀಯಾ? ಮಲ್ಕೊಳ್ಳಮ್ಮ, ಬೇಕಾ ಇದೆಲ್ಲ? ಇರು ಪಪ್ಪಿ, ನಿಂಗೋಸ್ಕರ ಒಂದ್ ಐಟಮ್ ತಂದಿದ್ದೀನಿ, ಅದೇ ನಿಂಗ್ ಸರಿಯಾದದ್ದು. ಏನ್ ಮಾಡ್ತಾ ಇದ್ಯಾಟು? ಇದಕ್ಕೆ ಬರಲ್ಲ ಅಂತ ಹೇಳೋದು ಏನ್ ಮಾಡ್ತಾ ಇದ್ಯಾ? ಧೈರ್ಯವಾಗಿ ಮಾಡ್ಬೋದು. ಈಗೇನ್ ಮಾಡ್ತೀಯಾ? ಈಗೇನ್ ಮಾಡ್ತೀಯಾಗವಾನ್? ಅರೆ 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 ಭಗವಾನ್, ಇರು ಒಂದ್ ಸಿಗರೇಟ್ ಹಚ್ಕೋತೀನಿ. ಕೈ ತುಂಬಾ ಕಾಸು ಕೊಟ್ಟಿದ್ದೀನಿ ತಾನೆ, ಈಗ ನಾನು ಕೇಳೋದನ್ನೆಲ್ಲ ನೀನು ಕೇಳಲೇಬೇಕು. For more updates, like, comment, subscribe to our channel. Hey darlings, gandani click cheyadam marchipokandi.